हेलो एवरीवन, आई एम नीरज, वेलकम टू माय चैनल सिविल एवरीवेर। ಈ ವಿಡಿಯೋಲಿ ನಾನು ಆರ್ ಸಿ ಸಿ ಸ್ಲ್ಯಾಬ್ ಯಾವ ತರ ಕನ್ಸ್ಟ್ರಕ್ಷನ್ ಮಾಡಬೇಕು, ರಿಇನ್ಫೋರ್ಸ್ಮೆಂಟ್ ಯಾವ ತರ ಪ್ರೊವೈಡ್ ಮಾಡಬೇಕು, ಆಮೇಲೆ ಗ್ರೌಂಡ್ ಫ್ಲೋರ್ ಅಲ್ಲಿ ನಾವು ಬೆಡ್ ಯಾವ ತರ ಪ್ರೊವೈಡ್ ಮಾಡಬೇಕು, ಸೊ ಇದ್ರದ್ದೆಲ್ಲ ಇನ್ಫಾರ್ಮೇಶನ್ ಈ ವಿಡಿಯೋಲಿ ನಾವು ಕವರ್ ಮಾಡೋಣ। ಆಮೇಲೆ ನಾ ಇದೇ ತರ ಇಂಟ್ರೆಸ್ಟಿಂಗ್ ಕನ್ಸ್ಟ್ರಕ್ಷನ್ ವಿಡಿಯೋಸ್ ಈ ಯೂಟ್ಯೂಬ್ ಚಾನೆಲ್ ಮೇಲೆ ಅಪ್ಲೋಡ್ ಮಾಡ್ತಾ ಇರ್ತೀನಿ। ಸೊ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ। ಮತ್ತೆ ಲೇಟ್ ಮಾಡಲ್ದೆ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ। सो नहीं नोड़बू सेंट्रिंग वर्क क्यारे औट मी नावी। सो इन प्रोसेस ना स्लैब हाकुवा बीम एंड स्लैब एरू ना साइमल्टेनियसली ना कांक्रीट कास्ट मातीवी। सो अदर ना बीम एंड स्लैब एरू वर्क ना साइमल्टेनियसली क्यारे औट मोता हे। सो इन ना शटर प्लेस मातीवल फस्ट इन ना फस्ट बीम्स के प्लेस मातीवी। सो नम बीम्स एल बे नमदू बिल्डिंगली अरे फ्लोरली। सो अल ना ना सपोर्ट्स को फस्ट सपोर्ट्स को आमले रेनफोर्समेंट वर्क क्यारे औट मातीवी। सो नहीं नोड़बू नावेल तेगढ़ बेस सपोर्ट को बीमे बेस सपोर्ट कंप्लीट है। आमले सैडे शटरींग प्रोवैडे आ शटर्स ना प्रोवैडी। सो नहीं नोड़बू नम बीमे शटर प्रोवैडे आ प्रोवैडी कंप्लीट नम बीम्स एल बे अल। सो हे साइमल्टेनियसली ना कड़गे ಇನ್ ಗ್ರೌಂಡ್ ಫ್ಲೋರ್ ಬ್ಯಾಕ್ ಫಿಲ್ಲಿಂಗ್ ಮಾಡಿದೀವಲ್ಲ ಆ ಬ್ಯಾಕ್ ಫಿಲ್ಲಿಂಗ್ ಮಾಡಾದ್ಮೇಲೆ ಆಮೇಲೆ ಕೆಳಗಡೆ ಬೆಡ್ ಹಾಕ್ತಾ ಇದೀವಿ। ಸೋ ನೀವು ಇಲ್ಲಿ ನೋಡಬಹುದು ನಾವು ಏನು ಮೇಲ್ಗಡೆ ಗ್ರೌಂಡ್ ಫ್ಲೋರ್ ದಿನ ಸ್ಲ್ಯಾಬ್ ಉಳುತ್ತಲ್ಲ ಅಲ್ಲಿ ನಾವು ಬೀಮ್ ದೆಲ್ಲ ಸಪೋರ್ಟ್ಸ್ ಕೊಟ್ಟಿದೀವಿ। ಆಮೇಲೆ ಇದು ಏನು ಓಪನ್ ಸ್ಪೇಸ್ ಇದೆಲ್ಲ ಅದು ಬ್ಯಾಕ್ ಫಿಲ್ಲಿಂಗ್ ಮಾಡಿದೀವಿ। ಬ್ಯಾಕ್ ಫಿಲ್ಲಿಂಗ್ ಮಾಡಾದ್ಮೇಲೆ ಈಗ ಅದರಲ್ಲಿ ಕಾಂಕ್ರೀಟ್ ಹಾಕಿಬಿಟ್ಟು ಕಾಂಪ್ಯಾಕ್ಟ್ ಮಾಡ್ತೀವಿ। ಸೋ ಇದು ನಾವು ಕೆಳಗಡೆ ಬೆಡ್ ಹಾಕ್ತೀವಿ। ಸೋ ನಾವು ಅರೌಂಡ್ 40 mm aggregates use ಮಾಡಿಬಿಟ್ಟು ಅರೌಂಡ್ 4 ಇಂಚಸ್ ನಾವು ಬೆಡ್ ಹಾಕಬಹುದು। 4 ಇಂಚಸ್, 2 ಇಂಚಸ್, 3 ಇಂಚಸ್ ವರೆಗೂ ನಾವು ಬೆಡ್ ಹಾಕಬಹುದು। ಸೋ ನೀವು ಇಲ್ಲಿ ನೋಡಬಹುದು ನಾವು ಕಾಂಕ್ರೀಟ್ ವರ್ಕ್ ನಲ್ಲಿ ಕ್ಯಾರಿ ಔಟ್ ಮಾಡ್ತಾ ಇದೀವಿ। ಸೋ ನಾವು ಇಲ್ಲಿ ಅರೌಂಡ್ 3 ಇಂಚಸ್ ನಾವು ಬೆಡ್ ಹಾಕ್ತಾ ಇದೀವಿ ಕೆಳಗಡೆ। ಸೋ ಇದೆ ಎದಕ್ಕೋಸ್ಕರ ಅಂತಂದ್ರೆ ಕೆಳಗಡೆ ನಾವು ಇದು ಗೋಡೌನ್ ಮಾಡ್ತೀವಲ್ಲ। ಸೋ ಗೋಡೌನ್ ಮಾಡಿದ್ರೆ ನಾವು ಮೆಟೀರಿಯಲ್ ಜಾಸ್ತಿ ಹಾಕ್ತೀವಿ। ಸೋ ಅದರಕ್ಕೋಸ್ಕರ ಅದರ ಸ್ಟ್ರೆಂತ್ ಜಾಸ್ತಿ ಇರಬೇಕು ಕೆಳಗಡೆ। ಅದರಕ್ಕೋಸ್ಕರ ನಾವು 3 ಇಂಚಸ್ ನಾವು ಬೆಡ್ ನ ಹಾಕ್ತಾ ಇದೀವಿ ಇದರಲ್ಲಿ। ಸೋ ಆಮೇಲೆ ಇಲ್ಲಿ ನೋಡಬಹುದು ನೀವು ಯಾವ ತರ ನಾವು ಅಲ್ಲಿ ಲೆವೆಲಿಂಗ್ ಮಾಡ್ತಾ ಇದೀವಿ ಅಂತ। ಸೋ ಈ ತರ ಸ್ಮೂತ್ ಸರ್ಫೇಸ್ ಮೇಲ್ಗಡೆ ಸ್ಮೂತ್ ಸರ್ಫೇಸ್ ಬರುವ ಹಾಗೆ ಈ ತರ ನಾವು ವರ್ಕ್ ಮಾಡಬೇಕು। ಸೋ ಆಮೇಲೆ ಇಲ್ಲಿ ನೋಡಬಹುದು ನೀವು ಮೇಲ್ಗಡೆ ಆ ಬೀಮಿಂದ ಎಲ್ಲ ರಿಇನ್ಫೋರ್ಸ್ಮೆಂಟ್ ಎಲ್ಲೆಲ್ಲ ಪ್ಲೇಸ್ ಮಾಡಬೇಕು, ನಮ್ಮ ಬೀಮ್ ಎಲ್ಲೆಲ್ಲ ಬರುತ್ತೆ ಅಲ್ಲೆಲ್ಲ ನಾವು ಈ ತರ ಶಟರಿಂಗ್ ನ ಪ್ರೊವೈಡ್ ಮಾಡಿದೀವಿ। ಆಮೇಲೆ ಇಲ್ಲಿ ಸಪೋರ್ಟ್ಸ್ ನೋಡಬಹುದು ನೀವು। ಸೊ ಇಲ್ಲೆಲ್ಲ ಬೀಮಿಂದ ಏನು ಸಪೋರ್ಟ್ ಬಂದಿದೆಲ್ಲ ಅದೆಲ್ಲ ನಾವು ಪ್ಲಿಂತ್ ಬೀಮ್ ಮೇಲೆ ಪ್ರೊವೈಡ್ ಮಾಡಿದೀವಿ। ಸೊ ಇಲ್ಲಿ ನೀವು ನೋಡಬಹುದು ಎಲ್ಲ ನಾವು ಸೆಂಟ್ರಿಂಗ್ದ ಎಲ್ಲ ಸಪೋರ್ಟ್ಸ್ ಎಲ್ಲ ನಾವು ಪ್ಲಿಂತ್ ಬೀಮ್ ಮೇಲೆ ಇಟ್ಟಿದ್ದೀವಿ। ಸೊ ನೀವು ಇಲ್ಲಿ ನೋಡಬಹುದು ನಾ ಕಂಪ್ಲೀಟ್ ಬೆಡ್ ಹಾಕೋದಾಗಿದೆ ಗ್ರೌಂಡ್ ಫ್ಲೋರ್ ಮೇಲೆ। ಸೊ ನೀವು ಇನ್ನೂ ಇಲ್ಲಿ ನಮ್ದೇನು ಪ್ಲಿಂತ್ ಬೀಮ್ ಇದೆಯಲ್ಲ ಅದು ಕಾಣಿಸ್ತಾ ಇದೆ। ಆ್ಯಕ್ಚುಲಿ ನಾವು ಆಮೇಲೆ ನಮ್ದೇನು ಫ್ಲೋರಿಂಗ್ ಮಾಡ್ತೀವಲ್ಲ ಫ್ಲೋರಿಂಗ್ ಮಾಡುವಾಗ ಮತ್ತೆ ಅದು ಕವರ್ ಆಗುತ್ತೆ। ಸೊ ಇಲ್ಲಿ ನೋಡಬಹುದು ಈ ತರ ವರ್ಕ್ ಆಗಿದೆ ನಮ್ದು। ಆಮೇಲೆ ಇದರ ಮೇಲೆ ಕಂಪ್ಲೀಟ್ ಫಿನಿಶಿಂಗ್ ಬರಬೇಕಂತಂದ ಏನಿಲ್ಲ, ಯಾಕಂತಂದ್ರೆ ಆಮೇಲೆ ಇದರ ಮೇಲೆ ನಾವು ಮತ್ತೆ ಫ್ಲೋರಿಂಗ್ ಕಾಂಕ್ರೀಟ್ ಬರುತ್ತೆ, ಆಮೇಲೆ ಮೇಲೆ ಆಮೇಲೆ ನಾವು ಫ್ಲೋರಿಂಗ್ ಮಾಡ್ತೀವಲ್ಲ ಅದರಲ್ಲೆಲ್ಲ ಸ್ಮೂತ್ನೆಸ್ ನಾವೆಲ್ಲ ಫ್ಲೋರಿಂಗ್ ಅಲ್ಲಿ ತಗೋಬಹುದು। ಸೊ ಇಷ್ಟು ವರ್ಕ್ ಆದಮೇಲೆ ನಾವು 2 ಡೇಸ್ನ ವೇಟ್ ಮಾಡಿದ್ದೀವಿ, ಅಂದರೆ 2 ಡೇಸ್ ನಾವು ಸೆಟ್ ಆಗಕ್ಕೆ ಬಿಟ್ಟಿದ್ದೀವಿ। 2 ಡೇಸ್ ಆದಮೇಲೆ ನಾವು ಏನು ಸ್ಲ್ಯಾಬ್ ಬರುತ್ತಲ್ಲ ಸ್ಲ್ಯಾಬ್ದು ಸೆಂಟರಿಂಗ್ ವರ್ಕ್ನ ನಾವು ಸ್ಟಾರ್ಟ್ ಮಾಡಿದ್ದೀವಿ। ಸೊ ನೀವು ಇಲ್ಲಿ ನೋಡ್ಬೋದು ಸ್ಲ್ಯಾಬ್ಸ್ದು ಏನು ಸಪೋರ್ಟ್ ಬರುತ್ತಲ್ಲ ನಾವು ಅದು ನಾವು ಕೆಳಗಡೆ ಏನು ಬೆಡ್ ಹಾಕಿದ್ದೀವಿ ಅದ್ರ ಮೇಲೆ ನಾವು ಸಪೋರ್ಟ್ಸ್ನ ಇಟ್ಟಿದ್ದೀವಿ। ಸೊ ಇಲ್ಲೆಲ್ಲ ನೋಡ್ಬೋದು ನಾವು ಎಷ್ಟು ಜನ ಸಪೋರ್ಟ್ಸ್ ಪ್ರೊವೈಡ್ ಮಾಡಿದ್ದೀವಿ ಅಂತ। ಆಮೇಲೆ ಮೇಲ್ಗಡೆ ನೋಡ್ಬೋದು ನಾವು ಯಾವ ಥರ ನಾವು ಆ ಶಟರ್ಗೆಲ್ಲ ನಾವು ಸಪೋರ್ಟ್ಸ್ ಕೊಟ್ಬಿಟ್ಟು ಯಾವ ಥರ ನಾವು ಕ್ಲೋಸ್ ಮಾಡ್ತಾ ಇದ್ದೀವಿ ಅಂತ ಇಲ್ಲಿ। ಸೊ ಆಮೇಲೆ ನಿಮಗೆ ಇಲ್ಲಿ ಟಾಪ್ ವ್ಯೂವಿಂದ ತೋರಿಸ್ತೀನಿ। ಸೊ ಮೇಲೆ ಹೋಗ್ತಾ ಇದ್ದೀನಿ। ಸೊ ಟಾಪಿಂದ ನೀವು ನೋಡ್ಬೋದು ಯಾವ ಥರ ನಾವು ಪ್ಲೇಸ್ ಮಾಡ್ತಾ ಇದ್ದೀವಿ ಅಂತ। ಸೊ ಈ ಥರ ನಾವು ವರ್ಕ್ನ ನಾವು ಕಂಟಿನ್ಯೂ ಮಾಡ್ತಾ ಇದ್ದೀವಿ। ಸೊ ಈ ಥರ ನಾವು ಶಟರ್ ಇಡಬೇಕು, ಶಟರ್ ಇಟ್ಬಿಟ್ಟು ಅಲ್ಲೆಲ್ಲ ಫುಲ್ ಆಗಿ ನಾವು ಶಟರ್ನ ಪ್ಲೇಸ್ ಮಾಡಿಟ್ಬಿಟ್ಟು ಕಂಪ್ಲೀಟಾಗಿ ಕ್ಲೋಸ್ ಮಾಡ್ತೀವಿ।
ಸೊ ನೀವಿಲ್ಲಿ ನೋಡ್ಬೋದು ಈಗ ಕಂಪ್ಲೀಟ್ ಆಗಿ ನಾವು ಯಾವ ಥರ ನಾವು ಶಟರ್ದ ಏನು ವರ್ಕ್ ಇದೆ ಅಲ್ಲ ಕಂಪ್ಲೀಟ್ ಆಗಿ ಯಾವ ಥರ ಆಗಿದೆ ಅಂತ. ಸೊ ಈ ಥರ ನಾವು ಕಂಪ್ಲೀಟ್ ಶಟರಿಂಗ್ ವರ್ಕ್ ಆದಮೇಲೆ ನಾವು ರಿಇನ್ಫೋರ್ಸ್ಮೆಂಟ್ ವರ್ಕ್ನ ನಾವು ಸ್ಟಾರ್ಟ್ ಮಾಡ್ಬೋದು. ಸೊ ಇಲ್ಲಿ ಬೀಮ್ ಬರುತ್ತೆ ನಮ್ಮದು, ಆಮೇಲೆ ಈ ಕಡೆ ಸ್ಟೇರ್ ಕೇಸ್ ವರ್ಕು, ಯಾಕಂದರೆ ನಾವು ಸ್ಟೇರ್ ಕೇಸ್ ಕೂಡ ಸೈಮಲ್ಟೇನಿಯಸ್ಲಿ ನಾವು ಕಾಸ್ಟ್ ಮಾಡಬೇಕು. ಸೊ ಅದಕ್ಕೋಸ್ಕರ ನಾವು ಸ್ಟೇರ್ ಕೇಸಿಂದ ಕೂಡ ನಾವು ಶಟರಿಂಗ್ನ ಪ್ರೊವೈಡ್ ಮಾಡಿದ್ದೀವಿ. ಸೊ ಇದ್ರ ಮೇಲಿನ ಆಯಿಲಿಂಗ್ ಆಗಿಲ್ಲ, ಇದ್ರ ಮೇಲೆ ಆಯಿಲಿಂಗ್ ಮಾಡಿಬಿಟ್ಟು ಆಮೇಲೆ ರಿಇನ್ಫೋರ್ಸ್ಮೆಂಟ್ನ ನಾವು ಪ್ರೊವೈಡ್ ಮಾಡ್ತೀವಿ. ಸೊ ಈ ಸೈಡ್ ಇದು, ಈ ಸೈಡ್ ಏನಿದೆ ಅಲ್ಲ, ಇದು ಕ್ಯಾಂಟಿಲಿವರ್ ಪೋರ್ಷನ್, ಇದು 2 ಫೀಟ್ಸ್ ಕ್ಯಾಂಟಿಲಿವರ್ ಪೋರ್ಷನ್ ಇದೆ. ಆಮೇಲೆ ಫ್ರಂಟ್ ಸೈಡ್ ಏನು ಕಾಣಿಸ್ತಾ ಇದೆಯಲ್ಲ, ಒಂದು ನಿಮಿಷ ತೋರಿಸ್ತೀನಿ. ಓಕೆ, ಇದು ಫ್ರಂಟ್ ಪೋರ್ಷನ್ ಏನು ಕಾಣಿಸ್ತಿದೆ, ಇದು ನಮ್ಮದು 3 ಫೀಟ್ಸ್ ಕ್ಯಾಂಟಿಲಿವರ್ ಪೋರ್ಷನ್ ಬರುತ್ತೆ. ಆಮೇಲೆ ಈ ಲೆಫ್ಟ್ ಸೈಡ್ ಇಲ್ಲೇನು ಕ್ಯಾಂಟಿಲಿವರ್ ಪೋರ್ಷನ್ ಇಲ್ಲ. ಸೊ ಇಷ್ಟು ಗನಾದ್ಮೇಲೆ ಇಲ್ಲಿ ನೋಡ್ಬೋದು ನೀವು. ಆಮೇಲೆ ನಾವು ಏನು ಲೆವೆಲಿಂಗ್ನ ಚೆಕ್ ಮಾಡ್ತಾ ಇದ್ದೀವಿ, ಯಾಕಂತಂದರೆ ಎಲ್ಲ ಶಟರಿಂಗ್ ಒಂದೇ ಲೆವೆಲಲ್ಲಿ ಇರಬೇಕು. ಇಲ್ಲಾಂತಂದರೆ ಕೆಳಗಡೆ ನಾವು ಡಿ ಶಟರಿಂಗ್ ಮಾಡಾದ್ಮೇಲೆ ಆ ಸ್ಮೂತ್ ಸರ್ಫೇಸ್ ಒಂದೇ ಲೆವೆಲ್ ಸರ್ಫೇಸ್ ಇರೋಂಗಿಲ್ಲ. ಅದಕ್ಕೋಸ್ಕರ ನಾವು ಇಲ್ಲಿ ಲೆವೆಲಿಂಗ್ನ ಚೆಕ್ ಮಾಡೋದು ಬಹಳಷ್ಟು ಇಂಪಾರ್ಟೆಂಟ್ ವರ್ಕ್ ಇದು ನಮ್ಮದು. ಸೊ ಇದು ಸೆಂಟರಿಂಗ್ ವರ್ಕ್ ಯಾವ ಥರ ಕ್ಯಾರಿ ಔಟ್ ಮಾಡಬೇಕು ಅಂತಂದರೆ, ಇನ್ನೊಂದು ಎಂಡು ಇಲ್ಲೇನದು ಮಳೆಯಿಂದ ಏನು ರೋಪ್ ಕಟ್ಟಿದ್ದೀವಲ್ಲ ಹಗ್ಗ, ಸೊ ಹಗ್ಗ ಕಟ್ಟಿಬಿಟ್ಟು ಒಂದು ಎಂಡನ್ನ ಈ ಥರ ಫಿಕ್ಸ್ ಮಾಡಬೇಕು ನಾವು. ಆಮೇಲೆ ಅದ್ರ ಕೆಳಗಡೆ ಏನು ಕಟ್ಟಿಗೆ ಇದೆಯಲ್ಲ ಆ ಕಟ್ಟಿಗೆನ ಇಡಬೇಕು ಒಂದು ಎಂಡು. ಇನ್ನೊಂದು ಎಂಡಲ್ಲಿ ಅವ್ರೇನು ಯೆಲ್ಲೋ ಕಲರ್ ಶರ್ಟ್ ಹಾಕ್ಕೊಂಡಿದ್ದಾರಲ್ಲ, ಅವ್ರ ಹತ್ರ ಕೂಡ ಆ ಸೇಮ್ ಸೈಜಿನ ಕಟ್ಟಿಗೆ ಇಟ್ಬಿಟ್ಟು ಈ ಥರ ಥ್ರೆಡ್ ಸುತ್ತೀವಿ. ಸೊ ಈ ಥರ ಥ್ರೆಡ್ ಸುತ್ತಿಬಿಟ್ಟು ಆ ರೋಪು ಮೇಲ್ಗಡೆ ಬರುವಾಗ ಮಾಡ್ತೀವಿ. ಆಮೇಲೆ ಇನ್ನೊಬ್ಬರು ಅದೇನು ಸೇಮ್ ಸೈಜ್ ಕಟ್ಟಿಗೆನೆ ಆ ರೋಪಿನ ತೆಳಗಡೆ ಇನ್ಸರ್ಟ್ ಮಾಡಿ ಚೆಕ್ ಮಾಡ್ತಾರೆ ಎಷ್ಟು ಡಿಫ್ರೆನ್ಸ್ ಇದೆ ಅಂತ. ಸೊ ಫಾರ್ ಎಕ್ಸಾಂಪಲ್, ಅಲ್ಲಿ ನಿಮಗೆ ಈಸಿಯಾಗಿ ಪಾಸ್ ಆಗ್ತಿತ್ತು ಆ ಕಟ್ಟಿಗೆ ಅಂತ ತಂದರೆ ಕೆಳಗಿಂದ ಅದೇನು ಶಟರ್ ಇದೆಯಲ್ಲ ಮೇಲ್ಗಡೆನೂ ಪುಷ್ ಮಾಡ್ತೀವಿ. ಸೊ ಫಾರ್ ಎಕ್ಸಾಂಪಲ್, ಅದನ್ನು ಕಟ್ಟಿಗೆ ರೋಪಿನ ಒಳಗೆ ಹೋಗ್ತಾ ಇರಲಿಲ್ಲ ಅಂತ ತಂದರೆ ಮೇಲಿಂದ ಅದೇನು ಶಟರ್ ಇದೆ ನಾವು ಶಟರ್ ಕೆಳಗಡೆ ಪುಷ್ ಮಾಡ್ತೀವಿ. ಸೊ ಈ ಥರ ಪ್ರೊಸೆಸ್ ನಾವು ಕ್ಯಾರಿ ಔಟ್ ಮಾಡ್ತೀವಿ. ಕಂಪ್ಲೀಟ್ ನಮ್ಮದು ಎಲ್ ಸ್ಲ್ಯಾಬ್ ಇರುತ್ತಲ್ಲ, ಕಂಪ್ಲೀಟ್ ಸ್ಲ್ಯಾಬ್ ಪೋರ್ಷನಲ್ಲಿ ಈ ಥರ ನಾವು ವರ್ಕ್ನ ಕ್ಯಾರಿ ಔಟ್ ಮಾಡ್ತೀವಿ. ಸೊ ನೀವು ಇಲ್ಲಿ ನೋಡ್ಬೋದು ಅದೇನು ಕಟ್ಟಿಗೆ ಇದೆಯಲ್ಲ ಒಳಗಡೆ ಹೋಗ್ತಾಯಿಲ್ಲ. ಸೊ ಅದ್ರಗೋಸ್ಕರ ನಾವು ಮೇಲಿಂದ ಸ್ವಲ್ಪ ಆ ಶಟರ್ನ ನಾವು ಹೊಡಿತೀವಿ ಕೆಳಗಡೆ. ಸೊ ಅದರಿಂದ ಸ್ವಲ್ಪ ಶಟರ್ ಕೆಳಗಡೆ ಹೋದಾಗ ಆ ಲೆವೆಲ್ನ ಚೆಕ್ ಮಾಡ್ತೀವಿ. ಸೊ ಕೆಳಗಡೆ ಏನು ನಾವು ಸೆಂಟ್ರಿಂಗ್ ಸಪೋರ್ಟ್ ಕೊಟ್ಟಿದ್ದೇವಲ್ಲ ಅದು ಸ್ವಲ್ಪ ಮೂವ್ ಮಾಡ್ತಾರೆ ಕೆಳಗಡೆ, ಒಂದು 2 ಜನ ಇರ್ತಾರೆ ಅವರು ಅಡ್ಜಸ್ಟ್ಮೆಂಟ್ ಮಾಡ್ತಾರೆ. ಸೊ ಇಲ್ಲಿ ನೋಡ್ಬೋದು ಇನ್ನು ಕೆಳಗಡೆ ಹೋಗಿಲ್ಲ. ಸೊ ಇನ್ನು ಸ್ವಲ್ಪ ಕೆಳಗಡೆ ಮಾಡಿಬಿಟ್ಟು ಮೇಲಿಂದ ನಾವು ಶಟರ್ನ ತೆಳಗಡೆ ಪುಷ್ ಮಾಡ್ತೀವಿ. ಸೊ ಈ ಥರ ವರ್ಕ್ ಕಂಪ್ಲೀಟ್ ಅಲಾಂಗ್ ದ ಲೆಂತ್ ನಾವು ಕ್ಯಾರಿ ಔಟ್ ಮಾಡ್ತೀವಿ. ಸೊ ನೀವು ಇಲ್ಲಿ ನೋಡ್ಬೋದು ಇಲ್ಲಿ ಕೂಡ ಶಟರ್ ಮೇಲ್ಗಡೆ ಇದೆ. ಸೊ ಅದು ಕರೆಕ್ಟ್ ಲೆವೆಲ್ ಮಾಡಬೇಕು ಅಂತಂದರೆ ಆ ಶಟರ್ ಏನಿದೆ ಅಲ್ಲ ಅದು ಕೆಳಗಡೆ ಇರಬೇಕು. ಸೊ ಅದ್ರಗೋಸ್ಕರ ಆ ಕೆಳಗಿನವರಿಗೆ ಆ ಶಟರ್ ಕೆಳಗಡೆ ಮಾಡಬೇಕು, ಅಲ್ಲಿ ಕರೆದ್ಬಿಟ್ಟು ಅವರಿಗೆ ಲೂಸ್ ಮಾಡೋಕೆ ಹೇಳ್ತೀವಿ ನಾವು ಪ್ರಾಪ್ಸ್ನ. ಅವ್ರು ಲೂಸ್ ಮಾಡಿದಾಗ ನಾವು ಮೇಲೆ ಶಟರ್ಗೆ ಆ ಕಟ್ಟಿಗೆಯಿಂದ ನಾವು ಗುದ್ದುತ್ತೀವಿ. ಆ ಗುದ್ದಿದಾಗ ಆ ಶಟರ್ ಏನಿರುತ್ತಲ್ಲ ಕೆಳಗಡೆ ಹೋಗುತ್ತೆ. ಸೊ ಈ ಥರ ನಾವು ಈ ಲೆವೆಲಿಂಗ್ ಪ್ರೊಸೆಸ್ನ ಕ್ಯಾರಿ ಔಟ್ ಮಾಡ್ತಾ ಇರ್ತೀವಿ. ಸೊ ಕಂಪ್ಲೀಟ್ ಸ್ಲ್ಯಾಬ್ ಎಲ್ಲ ಕಡೆ ಲೆವೆಲಿಂಗ್ ಆದಮೇಲೆ ಅದು ಒಂದು ಲೆವೆಲ್ ಸರ್ಫೇಸ್ಗೆ ಬರುತ್ತೆ. ಆಮೇಲೆ ನಾವು ಕಾಂಕ್ರೀಟಿಂಗ್ ಹಾಕಾದಮೇಲೆ ಡಿ ಶಟರಿಂಗ್ ಮಾಡಾದಮೇಲೆ ಕೆಳಗಡೆಯಿಂದ ಕಂಪ್ಲೀಟ್ ಲೆವೆಲ್ ಕಾಣಿಸುತ್ತೆ. ಸೊ ಈಗ ನಮ್ದು ಏನು ವುಡನ್ ಏನಿದೆಯಲ್ಲ ಅದು ಈಸಿಯಾಗಿ ಒಳಗಡೆ ಹೋಗ್ತಾ ಇದೆ. ಸೊ ಈಗ ನಮ್ಮದು ಕಂಪ್ಲೀಟ್ ಲೆವೆಲ್ ಆಗಿದೆ ಅಂತ ಅರ್ಥ. ಸೊ ನೀವು ನೋಡ್ಬೋದು ಕೆಳಗಿಂದ ಈ ಥರ ನಾವು ಆ ಪ್ರಾಪ್ಸ್ ಏನಿದೆಯಲ್ಲ ಸಪೋರ್ಟಿಂಗ್ ಪ್ರಾಪ್ಸ್ನ ಲೂಸ್ ಟೈಟ್ ಈ ಥರ ನಾವು ಟೈಟ್ ಲೂಸ್ ಮಾಡ್ತೀವಿ. ಸೊ ಫಾರ್ ಎಕ್ಸಾಂಪಲ್ಲು ನಮ್ಮದು ಶಟರ್ ಮೇಲ್ಗಡೆ ಹೋಗಬೇಕು ಅಂತಂದರೆ ಕೆಳಗಡೆಯಿಂದ ನಾವು ಮೇಲ್ಗಡೆ ಪುಷ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ನಮ್ಮ ಶಟರ್ ಮೇಲ್ಗಡೆ ಇದೆ, ಲೆವೆಲ್ ಮಾಡೋಕ್ಕೆ ನಮ್ಮ ಶಟರ್ ಸ್ವಲ್ಪ ಕೆಳಗಡೆ ಬರಬೇಕು ಅಂತಂದರೆ ಅದೇನು ಪ್ರಾಪ್ಸ್ ಇದಾವಲ್ಲ ಅದನ್ನು ಸ್ವಲ್ಪ ಲೂಸ್ ಮಾಡಿಬಿಟ್ಟು ಮೇಲೆ ಶಟರ್ಗೆ ಒಂದು ಸ್ವಲ್ಪ ಆ ಕಟ್ಟಿಗೆಯಿಂದ ತೆಳಗೆ ಗುದ್ದುಬಿಟ್ಟಿದ್ರೆ ಆ ಕೆಳಗಡೆ ಬರುತ್ತೆ. ಸೊ ಇಲ್ಲಿ ನೋಡ್ಬೋದು ನೀವು ಯಾವ ಥರ ನಾವು ಅದು ಅಡ್ಜಸ್ಟ್ಮೆಂಟ್ ಮಾಡ್ತೀವಿ ಅಂತ. ಸೊ ಮೇಲ್ಗಡೆಯಿಂದ ನಾವು ಹೇಳ್ತೀವಿ ಸ್ವಲ್ಪ ಕೆಳಗಡೆ ಲೂಸ್ ಮಾಡಬೇಕು ಇಲ್ಲ ಸ್ವಲ್ಪ ಟೈಟ್ ಮಾಡಬೇಕು ಅಂತ. ಸೊ ಅದ್ರ ಪ್ರಕಾರ ಅವರು ಕೆಳಗಡೆಯಿಂದ ಈ ಥರ ನಾವು ಲೂಸು ಟೈಟು ಮಾಡ್ತಾರೆ. ಸೊ ಇದರಿಂದ ಅದು ಏನು ನಾವು ಶಟರ್ಸ್ ಇಡ್ತೀವಲ್ಲ ಅದು ಅಡ್ಜಸ್ಟ್ಮೆಂಟ್ ಆಗುತ್ತೆ. ಸೊ ಇದೇ ಥರ ನಾವು ಎಲ್ಲ ಪ್ರಾಪ್ಸ್ಗೆ ಈ ಪ್ರೊಸೆಸ್ನ ನಾವು ಕ್ಯಾರಿ ಔಟ್ ಮಾಡ್ತೀವಿ.
ಸೊ ಅವಾಗ ಫೈನಲಿ ನಮ್ದು ಏನು ಸ್ಲ್ಯಾಬ್ ಇರುತ್ತಲ್ಲ ಕಂಪ್ಲೀಟ್ ಲೆವೆಲ್ಡ್ ಸರ್ಫೇಸಿಗೆ ಬರುತ್ತೆ. ಸೊ ನಮ್ಮ ಲೆವೆಲಿಂಗ್ ವರ್ಕ್ ಕಂಪ್ಲೀಟ್ ಆದಮೇಲೆ ನೆಕ್ಸ್ಟ್ ನಾವು ರಿಇನ್ಫೋರ್ಸ್ಮೆಂಟ್ ವರ್ಕ್ನ ನಾವು ಸ್ಟಾರ್ಟ್ ಮಾಡಬೇಕು. ಸೊ ನೀವು ಇಲ್ಲಿ ನೋಡ್ಬೋದು ಇದೇನು ಬೀಮ್ ಬರುತ್ತಲ್ಲ, ಬೀಮಲ್ಲಿ ಎಷ್ಟು ರಾಡ್ ಬೇಕೋ ಅಷ್ಟು ರಾಡ್ನ ಮೇಲ್ಗಡೆ ತಂದುಬಿಟ್ಟು ಈ ಥರ ನಾವು ಕಾಲಮ್ಲಿಂದ ನಾವು ಈ ಥರ ಇನ್ಸರ್ಟ್ ಮಾಡ್ತೀವಿ. ಆಮೇಲೆ ಈ ವರ್ಟಿಕಲ್ ಸ್ಟಿರಪ್ಸ್ ಏನಿದ್ದಾವಲ್ಲ ಕೆಳ ಬಿಫೋರೇ ಈ ಥರ ನಾವು ರೆಡಿ ಮಾಡ್ಕೊಂಡ್ಬಿಟ್ಟು ಈ ಥರ ಒಳಗೆ ಇನ್ಸರ್ಟ್ ಮಾಡ್ತೀವಿ. ಆಮೇಲೆ ಇದೇನು ನಾವು ಬೀಮ್ದೇನು ಟೈಮ್ ಮಾಡ್ತಿದ್ದೀವಲ್ಲ, ಸೊ ಇದು ಕಂಪ್ಲೀಟ್ ಇನ್ ಸ್ಲ್ಯಾಬ್ ಬರುತ್ತಲ್ಲ ಈ ರಿಇನ್ಫೋರ್ಸ್ಮೆಂಟ್, ಸಾರಿ ಇದೇನು ನಾವು ಶಟರ್ ಪ್ಲೇಸ್ ಮಾಡಿದ್ದೀವಲ್ಲ ಅದ್ರ ಮೇಲೆ ನಾವು ಈ ಥರ ನಾವು ಟೈಮ್ ಮಾಡ್ಕೊಳ್ತೀವಿ. ಸೊ ಒಂದು ಸರಿ ನಾವು ಕಂಪ್ಲೀಟ್ ಬೀಮ್ಸ್ ಎಲ್ಲ ಇಂಟ್ರೆಸ್ ಎಲ್ಲ ಲೈಕ್ ಲೈಕ್ ಇಂಟ್ರಸೆಕ್ಷನ್ಸ್ ಎಲ್ಲ ಟೈ ಆದಮೇಲೆ ನಾವು ಒಂದೇ ಸತಿ ನಾವು ಕೆಳಗಡೆ ಪುಷ್ ಮಾಡ್ತೀವಿ ನಾವು ಬೀಮ್ಸ್ನ. ಸೊ ನೀವು ಇಲ್ಲಿ ನೋಡ್ಬೋದು ಅದೇನು ಮೌಲ್ಡ್ ಇದೆ ಅಲ್ಲ, ಮೌಲ್ಡ್ ಮೇಲೆ ನಮ್ದು ರಿಇನ್ಫೋರ್ಸ್ಮೆಂಟ್ ಬೀಮ್ನ ನಾವು ಕಟ್ತಾ ಇದ್ದೀವಿ. ಸೊ ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು ನಾವು ಕೆಳಗಡೆ ಆ ಕಡೆಗೆಯಿಂದ ನಾವು ಸಪೋರ್ಟ್ ಕೊಟ್ಟುಬಿಟ್ಟು ಮೇಲ್ಗಡೆ ಇದೆ ಆ್ಯಕ್ಚುಲಿ ಬೀಮ್ ಇದು. ಸೊ ನಾವು ಕಂಪ್ಲೀಟ್ ಬೀಮ್ ಎಲ್ಲ ಟೈ ಆದಮೇಲೆ ನಾವು ಈ ಕಂಪ್ಲೀಟ್ ಏನು ಕೇಜ್ ಕಾಣಿಸುತ್ತಲ್ಲ ಕಂಪ್ಲೀಟ್ ಕೇಜ್ನ ನಾವು ಒಳಗಡೆ ಪುಷ್ ಮಾಡ್ತೀವಿ. ಸೊ ಈ ವಿಡಿಯೋ ಮುಂದಗಡೆ ನಾನು ತೋರಿಸ್ತೀನಿ. ಸೊ ಆಮೇಲೆ ಇದೇನು ರಿಇನ್ಫೋರ್ಸ್ಮೆಂಟ್ ವರ್ಕ್ ಕ್ಯಾರಿ ಮಾಡ್ತಿರ್ತೀವಲ್ಲ ಇದು ಮಾಡೋಕ್ಕಿಂತ ಮುಂಚೆನೆ ನಾವು ಏನು ಶಟರ್ ಬೀಮಿಂದ ಸಾರಿ ಬೀಮಿಂದ ಏನು ಶಟರ್ ಬರುತ್ತಲ್ಲ, ಸೊ ಆ ಶಟರ್ಗೆ ನಾವು ಆಯಿಲ್ ಏನು ಆಯಿಲ್ ಮಾಡೋದು ಭಾಳ ನೆಸೆಸರಿ. ಯಾಕಂತಂದರೆ ನಾವು ಡಿಶಟರಿಂಗ್ ಮಾಡುವಾಗ ನಮ್ದು ಕಂಪ್ಲೀಟ್ ಏನು ಶಟರ್ ಇರುತ್ತಲ್ಲ ಈಸಿಯಾಗಿ ಡಿಮೌಲ್ಡ್ ಆಗುತ್ತೆ. ಸೊ ಅದ್ರಗೋಸ್ಕರ ನಾವು ಆಯಿಲಿಂಗ್ ಮಾಡೋದು ಭಾಳಷ್ಟು ಇಂಪಾರ್ಟೆಂಟ್. ಸೊ ನೀವಿಲ್ಲಿ ನೋಡ್ಬೋದು ಇದೇನು ನಾವು ಮೇನ್ ರಾಡ್ಸ್ ಇದಾವಲ್ಲ, ಮೇನ್ ರಾಡ್ಸ್ ಹಾಕಾದಮೇಲೆ ಒಳಗಡೆ ನಾವು ಸ್ಟಿರಪ್ಸ್ನ ವರ್ಟಿಕಲ್ ಸ್ಟಿರಪ್ಸ್ನ ನಾವು ಪ್ರೊವೈಡ್ ಮಾಡಿದ್ದೀವಿ. ಆಮೇಲೆ ಈ ಥರ ನಾವು ಟೈನು ಮಾಡ್ತಾ ಇದ್ದೀವಿ. ಸೊ ನೀವಿಲ್ಲಿ ನೋಡ್ಬೋದು ಮೇಲ್ಗಡೆ ನಾವು 12mm ಎರಡು ರಾಡ್ಸ್ ಯೂಸ್ ಮಾಡಿದ್ದೀವಿ, ಕೆಳಗಡೆ 12mm ತ್ರೀ ರಾಡ್ಸ್ನ ನಾವು ಯೂಸ್ ಮಾಡಿದ್ದೀವಿ, ಆಮೇಲೆ 8mm ಸ್ಟಿರಪ್ಸ್ನ ಪ್ರೊವೈಡ್ ಮಾಡಿದ್ದೀವಿ. ಸೊ ಈ ಥರ ನಾವು ಟೈ ಮಾಡಬೇಕು. ಸೊ ಇಲ್ಲಿ ನೋಡ್ಬೋದು ನಮ್ಮ ಕಂಪ್ಲೀಟ್ ಬೀಮ್ಸ್ ಏನು ಟೈ ಮಾಡೋದು ಕಂಪ್ಲೀಟ್ ಆದಮೇಲೆ ನಾವು ಈ ಥರ ನಾವು ಒಳಗಡೆ ಇನ್ಸರ್ಟ್ ಮಾಡಿದ್ದೀವಿ. ಸೊ ಮುಂಚೆ ಅದು ಮೇಲ್ಗಡೆ ಇತ್ತು, ಇದೇನು ಶಟರ್ ಇದೆಯಲ್ಲ ಶಟರ್ ಮೇಲ್ಗಡೆ ಇತ್ತು. ಸೊ ಈಗ ಕಂಪ್ಲೀಟ್ ಬೀಮ್ಸ್ ಇಂಟರ್ಸೆಕ್ಷನ್ ಎಲ್ಲ ಟೈ ಮಾಡಿ ಆದಮೇಲೆ ನಾವು ಕಂಪ್ಲೀಟ್ ಎಲ್ಲ ಕೇಜ್ನ ಒಂದೇ ಸತಿ ನಾವು ಒಳಗಡೆ ನಾವು ಪುಷ್ ಮಾಡ್ತೀವಿ. ಸೊ ಇಲ್ಲಿ ನೋಡ್ಬೋದು ನಾವು ಕಂಪ್ಲೀಟ್ ಯಾವ ಥರ ಈ ವರ್ಕ್ನ ನಾವು ಕ್ಯಾರಿ ಔಟ್ ಮಾಡಿದ್ದೀವಿ ಅಂತ. ಸೊ ಇಷ್ಟು ನಮ್ಮದು ಬೀಮ್ದು ಎಲ್ಲ ಬೀಮ್ದು ವರ್ಕ್ ಕಂಪ್ಲೀಟ್ ಆದಮೇಲೆ ನಾವು ಏನು ಸ್ಲ್ಯಾಬ್ದು ಶಟರ್ಸ್ ಇರುತ್ತಲ್ಲ ಆ ಸ್ಲ್ಯಾಬ್ ಶಟರ್ಗೆ ನಾವು ಆಯಿಲಿಂಗ್ ಮಾಡಬೇಕು. ಸೊ ಫಸ್ಟ್ ನಾವೇನು ಇದು ಶಟರ್ ಇದೆಯಲ್ಲ ಶಟರ್ ಮೇಲೆ ಆಯಿಲ್ ಮಾಡಬೇಕು. ಆಯಿಲಿಂಗ್ ಆದಮೇಲೆ ನಾವು ಇದೇನು ಚಾಪೆ ಥರ ಇದೆಯಲ್ಲ ನಾವು ಚಾಪೆ ಹಾಸ್ಬೇಕು. ಇದು ಎದುರಿಗೋಸ್ಕರ ಅಂತಂತಂದರೆ ಇದೇನು ಚಾಪೆ ಇದೆಯಲ್ಲ ಅದ್ರ ಮೇಲೆ ರಫ್ ಟೆಕ್ಸ್ಚರ್ ಇರುತ್ತೆ. ಸೊ ಇದ್ರ ಮೇಲೆ ನಾವು ಕಾಂಕ್ರೀಟಿಂಗ್ ಮಾಡ್ತೀವಿ. ಸೊ ಇದು ಎದುರಿಗೋಸ್ಕರ ಪ್ರೊವೈಡ್ ಮಾಡ್ತೀವಿ ಅಂತಂತಂದರೆ ಒಂದು ಸತಿ ನಾವು ಡಿಶಟರಿಂಗ್ ಆದಮೇಲೆ ಈ ಏನು ಚಾಪೆ ಇದೆಯಲ್ಲ ಕೆಳಗಡೆಯಿಂದ ಓಪನ್ ಮಾಡ್ತೀವಿ. ಸೊ ಓಪನ್ ಮಾಡಿದಾಗ ಏನು ಅದು ನಮ್ಮದು ಸ್ಲ್ಯಾಬ್ದು ಕೆಳಗಡೆ ಸರ್ಫೇಸ್ ಇರುತ್ತಲ್ಲ ಅದು ರಫ್ ಆಗಿರುತ್ತೆ. ಸೊ ಇದರಿಂದ ನಮ್ಮದು ಪ್ಲಾಸ್ಟಿಂಗ್ ಏನು ಮಾಡ್ತೀವಲ್ಲ ಪ್ಲಾಸ್ಟಿಂಗ್ ಮಾಡುವಾಗ ಯೂಸ್ ಆಗುತ್ತೆ, ಲೈಕ್ ಈಸಿಯಾಗಿ ನಾವು ಪ್ಲಾಸ್ಟಿಂಗ್ ಮಾಡ್ಬೋದು. ಸೊ ಅದ್ರಗೋಸ್ಕರ ನಾವು ಈ ವರ್ಕ್ನ ನಾವು ಕ್ಯಾರಿ ಔಟ್ ಮಾಡ್ಬೋದು. ಸೊ ಇದು ಯಾವ ಥರ ಮಾಡಬೇಕು ಅಂತಂದರೆ ಫಸ್ಟ್ ಈ ಥರ ನಾವು ಪ್ಲಾಸ್ಟಿಕ್ ಶೀಟ್ ಬರುತ್ತೆ. ಸೊ ಆಯಿಲಿಂಗ್ ಮಾಡಾದಮೇಲೆ ನಾವು ಈ ಶೀಟ್ನ ನಾವು ಈ ಥರ ಅಪ್ಲೈ ಮಾಡಬೇಕು ಫಸ್ಟ್. ಸೊ ನಮ್ಮ ಕಂಪ್ಲೀಟ್ ಸ್ಲ್ಯಾಬ್ ಪೋರ್ಷನ್ ಮೇಲೆ ಈ ಥರ ನಾವು ಶೀಟ್ನ ಅಪ್ಲೈ ಮಾಡಬೇಕು, ಸ್ಪ್ರೆಡ್ ಮಾಡಬೇಕು. ಲೈಕ್ ಇದು ನಮ್ಮದು ಒಂದು ಪಾರ್ಟ್ ಇದೆ ನಮ್ಮ ಸ್ಲ್ಯಾಬ್, ಓಕೆ ಫೋರ್ ಬೀಮ್ಸ್ ಮಿಡಲಲ್ಲಿ ಇದೊಂದು ಪಾರ್ಟ್ ಬರುತ್ತೆ ಸ್ಲ್ಯಾಬ್. ಸೊ ಅಲ್ಲಿ ಕಂಪ್ಲೀಟ್ ಸ್ಲ್ಯಾಬ್ ಮೇಲೆ ನಾವು ಈ ಥರ ನಾವು ಪ್ಲಾಸ್ಟಿಕ್ನ ಸ್ಪ್ರೆಡ್ ಮಾಡ್ತೀವಿ. ಸೊ ನೀವು ಇಲ್ಲಿ ನೋಡ್ಬೋದು ನಾವು ಆ ವರ್ಕ್ನ ಯಾವ ಥರ ಕ್ಯಾರಿ ಔಟ್ ಮಾಡಬೇಕು ಅಂತ. ಸೊ ಈ ಥರ ನಾವು ಕಂಪ್ಲೀಟ್ ಆ ಪೋರ್ಷನ್ ಮೇಲೆ ಈ ಥರ ಪ್ಲಾಸ್ಟಿಕ್ ಕವರಿಂದ ನಾವು ಈ ಥರ ಕವರ್ ಮಾಡಬೇಕು. ಸೊ ಇಷ್ಟು ವರ್ಕ್ ಕಂಪ್ಲೀಟಾಗಿ ಕ್ಯಾರಿ ಔಟ್ ಮಾಡಾದಮೇಲೆ ನಮ್ಮ ನೆಕ್ಸ್ಟ್ ಸ್ಟೆಪ್ ಇರುತ್ತೆ ಅದೇನು ವೈಟ್ ಲೈಕ್ ಯೆಲ್ಲೋ ಕಲರ್ ಏನು ಚಾಪೆ ಬರುತ್ತಲ್ಲ ಸೊ ಅದು ಇದ್ರ ಮೇಲೆ ನಾವು ಇಟ್ಬಿಟ್ಟು ಟೈ ಮಾಡಬೇಕು. ಸೊ ನೀವು ಇಲ್ಲಿ ನೋಡ್ಬೋದು ಅದು ಕಂಟಿನ್ಯೂ ಆಗಿರುತ್ತೆ ಅದು. ಸೊ ಕಂಪ್ಲೀಟ್ ಆ ಎಂಡಿಗೆ ತೊಗೊಂಡ್ಬಿಟ್ಟು ಸೊ ನಮ್ಗೆ ಎಷ್ಟು ಲೆಂತ್ ಬೇಕಾಗುತ್ತೆ ಆ ಲೆಂತ್ಗೆ ಇಟ್ಕೊಂಡ್ಬಿಟ್ಟು ನಾವು ಕಟ್ ಮಾಡಬೇಕು. ಸೊ ನಾವಿಲ್ಲಿ ಸೀಸರಿಂದ ಕಟ್ ಮಾಡ್ತಾ ಇದ್ದೀವಿ. ಸೊ ಈ ಥರ ಕಟ್ ಆದಮೇಲೆ ಕಟ್ ಮಾಡಾದಮೇಲೆ ನಾವು ಬೈಂಡಿಂಗ್ ವೈರಿಂದ ನಾವು ಆ ಏನು ಚಾಪೆ ಬರುತ್ತಲ್ಲ ಅದು ನಾವು ಟೈ ಮಾಡಬೇಕು.
सो एंड मत आंड नोड़बू यहाँ टई मे बैंडिंग वैर यूज मिटू एडली ना टई मे सो फ्रेंड्स प्लीज ना चानल सब्सक्राइबी आमले बेल आइकन प्रेस वीडियो लाइक लाइक मत नि फ्रेंड्स कूड़ा शेर माड़ी। सो ईर कंप्लीट टू सैड्स टई मे आम अपोजिट सैडल कूड़ा इे ता ना बैंडिंग वैर टई मे सो ईर वन पोर्शन टई मेले ना नेक्स्ट सैडल कूड़ा ना चापी हास सो एंड टू एंड इटू आमेल सैडन कटे सो कटिबिटू आम मत बैंडिंग वैर ना टई मे सो इे प्रोसेस कंप्लीट नम्बर स्लैब पोर्शन आ पोर्शन कवर् सो नहीं नोड़बू नम चापी वर्क कंप्लीट आगे सो कंप्लीट आदमे नमद स्टील लाइक स्लैब रिइनफोर्समेंट प्रोवैडे आ वर्क ना क्यारी औटी आमेल कैंटिलीवर पोर्शन अलू ना प्रोवैडी नोड़बू अलू ना चापेन प्रोवैडी सो नमु कंप्लीट नमद स्टीर केस वर्क एंड स्लैब रिइनफोर्समेंट ना टई मातीव ना स्लैबल ना 8mm एंड 10mm यूज रिइनफोर्समेंट रॉड्स ना सो आमेल टू फीट्स नम कैंटिलीवर पोर्शन बरतल अली ना कन्फाइंड बीम्स ना प्रोवैडी एंड फ्रेंड्स इन्नू नन चैनल सब्सक्राइब माडिल्ल अंतंद्रे प्लीज नन चैनल सब्सक्राइब माडी मत्ते बेल आइकन कूड़ा प्रेस माडी सो नोडबहुदु या तर वर्क नावु क्यारी औट माड्ता इद्दीवि अंत सो इल्ली कन्फाइंड बीम्स ना नीवु नोडबहुदु आमेले ईग इल्ली नावु कंप्लीट रिइनफोर्समेंट वर्क एनिदे अल्ल कंप्लीट आगि कंप्लीट आगिदे रिइनफोर्समेंट कंप्लीट वर्क आद्मेले इलेक्ट्रिकल वर्क आमेले नमदेन पाइप्स एल्लेल्लि बरुत्ते अदरदेल्ल ई तर नावु इलेक्ट्रिशियन ना कर्सिबिट्टु ई तर नावु प्रोवाइड माडबेकु सो नमगे एल्ले लाइट बेकु आमेले नमदे केळगडे एनु कोंडि बरुत्तल्ल आ कोंडि एल्लेल्लि बरबेकु सो अदरद्दु अदेल्ल नावु अवरिगे क्लियर आगि हेळिदरे अवरु एल्लि बेको अल्लि ई तर प्रोवाइड माड्तारे आमेले इन्नोंदु नीवु एनु ऑब्जर्व माडबेकु अंतंद्रे अल्लि स्लैब एनिदेल्ल स्लैब केळगडे नावु कवर् ब्लॉक्स कूड नावु प्रोवाइड माडिदीवि सो कवर् ब्लॉक्स ना बीम ऐन बीम रिइनफोर्समेंट के कूड़ा ना कवर् ब्लॉक्स ना प्रोवैडी सो जनरली ना स्लैब 20mm कवर ना प्रोवैडी आमेले बीम गे ना 30mm ना कवर ना प्रोवैडबू सो इन का नमु कौंडी बरते के सो बॉक्स नमद अद रॉड रॉड अब नमु कौंडी बरते ಕೆಳಗೆಯಿಂದ ನಾವು ಡಿಸೆಟರಿಂಗ್ ಮಾಡಿದ ಮೇಲೆ ಆ ಬಾಕ್ಸ್ ನ ಓಪನ್ ಮಾಡಿದ್ರೆ ಕೆಳಗಡೆ ನಮ್ದು ಹ್ಯಾಂಗರ್ ಇರುತ್ತೆ ಆ ಹ್ಯಾಂಗರ್ ಗೆ ನಾವು ಫ್ಯಾನ್ ಫಿಟ್ ಮಾಡ್ಕೋಬಹುದು ಅಂಡ್ ಫ್ರೆಂಡ್ಸ್ ಇನ್ನು ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ ಸೋ ಇಷ್ಟ ಎಲೆಕ್ಟ್ರಿಕಲ್ ವರ್ಕ್ ಕಂಪ್ಲೀಟ್ ಆಗಿದೆ ಆಮೇಲೆ ನೀವು ಇಲ್ಲಿ ನೋಡಬಹುದು ಸ್ಟೇರ್ ಕೇಸ್ ವರ್ಕ್ ಕೂಡ ನಾವು ಮಾಡಿದೀವಿ ಸ್ಟೇರ್ ಕೇಸ್ ರಿಇನ್ಫೋರ್ಸ್ಮೆಂಟ್ ಕೂಡ ನಾವು ಪ್ರೊವೈಡ್ ಮಾಡಿದೀವಿ ಆಮೇಲೆ ಕನ್ಸಿಲ್ಡ್ ಬೀಮ್ ಕೂಡ ನೀವು ಅಬ್ಸರ್ವ್ ಮಾಡಬಹುದು ಇಲ್ಲಿ ಕನ್ಸಿಲ್ಡ್ ಬೀಮ್ ಇಸ್ ನಥಿಂಗ್ ಬಟ್ ಅ ಚೋರ್ ಬೀಮ್ ಓಕೆ ಸೋ ನೀವು ನೋಡಬಹುದು ಇಲ್ಲೊಂದು ಕನ್ಸಿಲ್ಡ್ ಬೀಮ್ ಇಲ್ಲೊಂದು ಚೋರ್ ಬೀಮ್ ಇದೆ ಸೋ ಅಲ್ಲೊಂದು ಆಮೇಲೆ ಆ ಎಂಡ್ ಅಲ್ಲಿ ಕೂಡ ನಮ್ದು ಕನ್ಸಿಲ್ಡ್ ಬೀಮ್ ನ ನಾವು ಪ್ರೊವೈಡ್ ಮಾಡಿದೀವಿ ಸೋ ಇಷ್ಟ ವರ್ಕ್ ಕಂಪ್ಲೀಟ್ ಆದ್ಮೇಲೆ ನೆಕ್ಸ್ಟ್ ನಮ್ದು ಕಾಂಕ್ರೀಟಿಂಗ್ ವರ್ಕ್ ಬರುತ್ತೆ ಸೋ ನೀವು ನೋಡಬಹುದು ನಮ್ದು ಕಾಂಕ್ರೀಟಿಂಗ್ ವರ್ಕ್ ನಡೆಯತಾ ಇದೆ ಇಲ್ಲಿ सो ईर ना मिक्चर ना सैंड अग्रिगेट वाटर एंड सीमेंट हाकिबिट लिफ्ट ना लिफ्ट प्रोवैडी आ लिफ्ट नमदेन मेटीरियल अब मेलगढ़ होते मेल ना ना स्लैबल ना कॉंक्रीटिंग सो आ पोर मेले अद बकेट ना मेलगढ़ ना सेंडी सो कॉंक्रीट तेळगिंद मेलगडे सेंड माडिद मेले मेले नावु आ बकेट लॉक ओपन माडिबिट्टु ई तर ओळगडे हाकोतीवि
ಸೊ ಈ ಥರ ಕಂಪ್ಲೀಟ್ ನಮಗೆ ಎಲ್ಲಿ ಬೇಕೋ ಅಲ್ಲಿ ಈ ಥರ ನಾವು ಒಯ್ದುಬಿಟ್ಟು ಈ ಥರ ನಾವು ಪೋರ್ ಮಾಡ್ಕೊಳ್ತೀವಿ. ಸೊ ಕಂಪ್ಲೀಟ್ ಈ ಥರ ಈ ಪ್ರೊಸೆಸ್ ನಾವು ಕಂಪ್ಲೀಟ್ ಆಲ್ ಓವರ್ ದ ಸ್ಲ್ಯಾಬ್ ಈ ಥರ ನಾವು ಕ್ಯಾರಿ ಔಟ್ ಮಾಡ್ತೀವಿ. ಸೊ ಒನ್ ಥಿಂಗ್ ಇಲ್ಲಿ ಏನು ನಾವು ಅಬ್ಸರ್ವ್ ಮಾಡಬೇಕು ಅಂತಂದರೆ ಅದೇನು ನಾವು ಎಲೆಕ್ಟ್ರಿಕಲ್ ವರ್ಕ್ ಏನು ಪೈಪ್ಸ್ ಪ್ರೊವೈಡ್ ಮಾಡಿದ್ದೀವಲ್ಲ ಅದು ಬ್ರೇಕ್ ಆಗಬಾರ್ದು. ಸೊ ಆ ಥರ ನಾವು ಕಾಂಕ್ರೀಟಿಂಗ್ ಮಾಡಬೇಕು. ಆಮೇಲೆ ಕಾಂಕ್ರೀಟಿಂಗ್ ಮಾಡಾದಮೇಲೆ ನಾವು ಅದು ಕಂಪ್ಲೀಟ್ ಲೆವೆಲ್ಲಾಗಿ ಎಲ್ಲ ಕಡೆ ನಾವು ಸ್ಪ್ರೆಡ್ ಮಾಡ್ಕೋಬೇಕು. ಸೊ ನೀವು ಇಲ್ಲಿ ನೋಡ್ಬೋದು ನಾವು ಈ ಥರ ಕಡಿಗೆಯಿಂದ ಕಾಂಪ್ಯಾಕ್ಷನ್ ಮಾಡ್ತಾ ಇದ್ದೀವಿ. ಸೊ ನಿಮ್ಮ ಹತ್ರ ನಿಮ್ಮ ವೈಬ್ರೇಟ್ರಿ ಮಷಿನ್ ಅವೈಲೇಬಲ್ ಇತ್ತು ಅಂತಂತಂದರೆ ಆ ಮಷಿನಿಂದ ನೀವು ಕಾಂಪ್ಯಾಕ್ಷನ್ನ ಮಾಡ್ಬೋದು. ಸೊ ಆ ಮಷಿನ್ ನಿಮ್ಮ ಹತ್ರ ಅವೈಲೇಬಿಲಿಟಿ ಇರಲಿಲ್ಲ ಅಂತಂದರೆ ಈ ಥರ ನಾವು ಕಂಪ್ಲೀಟ್ ಏರಿಯಲ್ಲಿ ನಾವು ಈ ಥರ ಕಡಿಗೆಯಿಂದ ನಾವು ಕಾಂಪ್ಯಾಕ್ಟ್ ಮಾಡ್ಬೋದು. ಸೊ ನೋಡಿ ಇಲ್ಲಿ ನೋಡ್ಬೋದು ನೀವು ಕಂಪ್ಲೀಟ್ ನಮ್ಮದು ಕಾಂಕ್ರೀಟಿಂಗ್ ವರ್ಕ್ ಆಗಿದೆ. ಇಲ್ಲಿ ಮೇಲೆ ಸ್ಲ್ಯಾಬ್ ಆ್ಯಂಡ್ ಬೀಮ್ ಎಲ್ಲ ಕಂಪ್ಲೀಟ್ ಆಗಿದೆ. ಸೊ ಇನ್ನು ಹಸಿಯಾಗಿದೆ. ಆಮೇಲೆ ಇಲ್ಲಿ ಸ್ಟೇರ್ಕೇಸ್ ವರ್ಕ್ ಕೂಡ ಕಂಪ್ಲೀಟ್ ಆಗಿದೆ. ಆಮೇಲೆ ಮೇಲೆ ಸ್ಮೂತ್ ಸರ್ಫೇಸ್ ಈ ಥರ ಬಂದಿದೆ. ಸೊ ಇಷ್ಟು ವರ್ಕ್ ಆದಮೇಲೆ ಅದಕ್ಕೆ ಸೆಟ್ ಆಗಕ್ಕೆ ಬಿಡಬೇಕು. ಸೊ ಇಲ್ಲಿ ನೋಡ್ಬೋದು ನೀವು ಒನ್ ಡೇ ಸೆಟ್ ಆದಮೇಲೆ ಈ ಥರ ಕಾಣಿಸ್ತಾ ಇದೆ. ಸೊ ಒನ್ ಡೇ ಸೆಟ್ ಆದಮೇಲೆ ನಮ್ದೇನು ಸೈಡ್ ಶಟರಿಂಗ್ ಇರುತ್ತಲ್ಲ, ಸೈಡ್ ಶಟರಿಂಗ್ನ ನಾವು ಓಪನ್ ಮಾಡ್ಬೋದು, ಡಿ ಶಟರ್ ತೆಗಿಬೋದು. ಓನ್ಲಿ ಕೆಳಗಡೆ ಏನು ಶಟರ್ ಇರುತ್ತಲ್ಲ ಆ ಶಟರ್ಸ್ ಮಾತ್ರ ನಾವು ಮಿನಿಮಮ್ 15 ಡೇಸ್ವರೆಗೂ ನಾವು ಇಟ್ಟಿರಬೇಕು. ಸೊ ಇಲ್ಲಿ ನೋಡ್ಬೋದು ಕಂಪ್ಲೀಟ್ ಒನ್ ಡೇ ಆಗಿದೆ ನಾವು ಕಾಂಕ್ರೀಟಿಂಗ್ ಮಾಡಿ. ಸೊ ಕಂಪ್ಲೀಟ್ ಈ ಥರ ನಮ್ಮದು ಸೆಟ್ ಆಗಿದೆ ಕಾಂಕ್ರೀಟ್. ಸೊ ಇಲ್ಲಿ ಬೀಮ್ಸ್ ನೀವು ಅಬ್ಸರ್ವ್ ಮಾಡ್ಬೋದು. ಸೊ ಇಷ್ಟು ಪ್ರೊಸೆಸ್ ಕಂಪ್ಲೀಟ್ ಆದಮೇಲೆ ನಾವು ನೆಕ್ಸ್ಟ್ ಕ್ಯೂರಿಂಗ್ಗೋಸ್ಕರ ಮಡಿನ ಕಟ್ಟಬೇಕು. ಮಡಿ ಅಂತ ತಂದರೆ ಇಂಗ್ಲೀಷಲ್ಲಿ ಹೇಳ್ತೀವಲ್ಲ ಪೌಂಡಿಂಗ್ ಪೌಂಡಿಂಗ್ ಅಂತ. ಸೊ ಅದನ್ನು ಕಟ್ಟಬೇಕು. ಕಟ್ಟೋದಕ್ಕೋಸ್ಕರ ನಾವು ಇಲ್ಲಿ ಸ್ಯಾಂಡ್ನ ಯೂಸ್ ಮಾಡ್ತಿದ್ವಿ, ಸ್ಯಾಂಡ್ ಆ್ಯಂಡ್ ಸಿಮೆಂಟ್ ಯೂಸ್ ಮಾಡ್ತೀವಿ. ಸೊ ಇಲ್ಲಿ ಸಿಮೆಂಟ್ ಸ್ಯಾಂಡ್ ಆ್ಯಂಡ್ ವಾಟರ್ನ ಮಿಕ್ಸ್ ಮಾಡಿಬಿಟ್ಟು ಮಡಿನ ಕಟ್ತಾ ಇದ್ದೀವಿ. ಸೊ ನೀವು ಇಲ್ಲಿ ನೋಡ್ಬೋದು ಸೈಡ್ಗೆ ಈ ಥರ ನಾವು ಕಟ್ತೀವಿ ಮಡಿ. ಸೊ ಇಂಗ್ಲೀಷಲ್ಲಿ ನಾವು ಅಂತೀವಲ್ಲ ಪೌಂಡಿಂಗ್ ಮೆಥಡ್ ಆಫ್ ಕ್ಯೂರಿಂಗ್ ಅಂತ ಸ್ಲ್ಯಾಬ್ಸ್ಗೆ. ಸೊ ಈ ಥರ ನಾವು ಕಟ್ಟಬೇಕು ಪೌಂಡಿಂಗ್ ಮೆಥಡ್ ಮಾಡಬೇಕು ಅಂತಂದರೆ. ಸೊ ನಮ್ಮ ಕಂಪ್ಲೀಟ್ ಸ್ಲ್ಯಾಬ್ ಎಂಡಲ್ಲಿ ನಾವು ಈ ಮಡಿನ ಕಟ್ತಾ ಇದ್ದೀವಿ. ಸೊ ಎಂಡಲ್ಲಿ ಕಟ್ಬಿಟ್ಟು ಆಮೇಲೆ ಇಂಟರ್ಮೀಡಿಯೇಟಲ್ಲಿ ಕೂಡ ನಾವು ಈ ಥರ ಮಡಿನ ಮಾಡಬೇಕು. ಸೊ ಮಡಿ ಮಾಡಿಬಿಟ್ಟು ಮಿನಿಮಮ್ ಇದು ಸೆಟ್ ಆಗೋಕ್ಕೆ 3-4 ಅವರ್ಸ್ನ ಬಿಡಬೇಕು. ಒಂದು 3-4 ಅವರ್ಸ್ ಬಿಟ್ಟಾದಮೇಲೆ ನಾವು ಇದ್ರ ಸ್ಲ್ಯಾಬ್ ಕ್ಯೂರಿಂಗ್ನ ಮಾಡಬೇಕು. ಸೊ ಒಂದು 3-4 ಅವರ್ಸ್ ಬಿಟ್ಟಾದಮೇಲೆ ಇಲ್ಲಿ ನೋಡ್ಬೋದು ನಾವು ಇಲ್ಲಿ ಈಗ ವಾಟರ್ನ ನಾವು ಸಪ್ಲೈ ಮಾಡ್ತಾ ಇದ್ದೀವಿ. ಸೊ ಈ ಥರ ನಾವು ಸ್ಟೇರ್ಕೇಸ್ ಬೀಮ್ಸ್ಗೆ ಆಮೇಲೆ ಸ್ಲ್ಯಾಬ್ಗೆ ಸೊ ಈ ಥರ ನಾವು ವಾಟರ್ನ ಪಂಪ್ ಮಾಡಿಬಿಟ್ಟು ಬಿಡಬೇಕು. ಸೊ ಈ ಥರ ನಾವು ಕ್ಯೂರಿಂಗ್ ಮಾಡಬೇಕು. ಸೊ ಮಿನಿಮಮ್ ನಾವು 15 ಡೇಸ್ ಮಿನಿಮಮ್ ಕ್ಯೂರಿಂಗ್ ಆಗಬೇಕು. ಮಿನಿಮಮ್ 15 ಡೇಸ್ ಕ್ಯೂರಿಂಗ್ ಆದಮೇಲೆ ನಾವು ನೆಕ್ಸ್ಟ್ ಪ್ರೊಸೆಸ್ನ ನಾವು ಕ್ಯಾರಿ ಔಟ್ ಮಾಡ್ಬೋದು. ಸೊ 15 ಡೇಸ್ ಕ್ಯೂರಿಂಗಲ್ಲಿ ನಮ್ಮದು ಕಾಂಕ್ರೀಟ್ ಅರೌಂಡ್ 90% ಸ್ಟ್ರೆಂತ್ನ ಗೇನ್ ಆಗಿರುತ್ತೆ. ಆ್ಯಂಡ್ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಆಮೇಲೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಸೊ ದಟ್ಸ್ ಆಲ್ ಫಾರ್ ಟುಡೇ ಗಾಯ್ಸ್. ಸೀ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಟಿಲ್ ದೇರ್ ಟೇಕ್ ಕೇರ್ ಆ್ಯಂಡ್ ಬಾಯ್.